ಅಣ್ಣ ಅತ್ತೆ ಬಂದ್ರು ಚೇತರ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ನನ್ನ ಪ್ರಯೋಗ ಎಲ್ಲ ಸರ್ವನಾಶ ಆಗೋಯ್ತು ನಿಂತ್ಕೋ ಯಾರಿಗೂ ಹೇಳದೆ ಕೇಳದೆ ಮನೆಯಿಂದ ಹೊರಗೆ ಹೋದ ಮೇಲೆ ಮತ್ತೆ ಯಾಕೆ ವಾಪಸ್ ಬಂದೆ ಅಶೋಕ್ ನೊಬ್ಬನ್ನ ಕರ್ಕೊಂಡು ಎಲ್ಲಿಗೆ ಹೋಗಿದ್ದೆ ನೀನು ಜವಾಬ್ದಾರಿ ಇರೋ ಹೆಣ್ಣುಮಗಳು ಮಾಡೋ ಕೆಲಸನ ಇದು ಮಾತಾಡೆ ಯಾಕೆ ಸುಮ್ಮನೆ ನಿಂತಿದ್ಯಾ ನಿನ್ನನ್ನೇ ತಾನೇ ಅವರು ಕೇಳ್ತಾ ಇರೋದು ಯಾಕೆ ಮಾತು ಬರ್ತಾ ಇಲ್ವಾ ಏನು ಸಾಧನೆ ಮಾಡೋಳ್ತರ ಅವನ್ನ ಕರ್ಕೊಂಡು ಹೋಗಿ ದಾರಿ ಕಂಡೆ ವಾಪಸ್ ಮನೆಗೆ ಬಂದಿದ್ಯಾ ಆಹಾಹಾ ನಿನ್ನಂತ ಹೆಣ್ಣುಮಗಳು ಮನೆಯಲ್ಲಿ ಒಬ್ಬಳಿದ್ರೆ ಸಾಕು ಮನೆ ಉದ್ಧಾರ ಅಶೋಕ್ ಏನು ಆಗಬಾರದು ಅಂತ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊತಾ ಇದ್ರೆ ನಮಗೆ ಯಮರ್ಸಿ ಅವನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ಯಾ ನಮ್ಮ ಅಶೋಕ್ ಗೆ ಏನು ಆಗ್ಬಿಡುತ್ತೋ ಅಂತ ಉಸಿರನ್ನ ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ವಿ ಸದ್ಯ ಅವನ್ ಸೇಫ್ ಆಗಿ ಮನೆಗೆ ಬಂದ ಅದೊಂದು ಕಾರಣಕ್ಕೆ ನಿನ್ನನ್ನ ಸುಮ್ಮನೆ ಬಿಟ್ಟಿದೀವಿ ಇಲ್ಲ ಅಂದಿದ್ರೆ ಮನೆ ಮುಂದೆ ನೇಣ ಹಾಕ್ಬಿಡ್ತಿದ್ವಿ ಯೋಳ್ ಜೊತೆ ಈ ಬಾಲ ಒಂದು ಲೇ ಮಾತಂಗಿ ನೀನಿ ಮನೆಗೆ ಹಿರಿ ತಲೆ ಅಂತ ನಿನ್ನ ತಲೆ ಮೇಲೆ ಕೂರಿಸ್ಕೊಂಡ್ರೆ ನಮ್ಮನ್ನೇ ಪಾತಾಳಕ್ಕೆ ತಳ್ಳೋದಕ್ಕೆ ನಿರ್ಧಾರ ಮಾಡಿದ್ಯೇನೆ ಕಳ್ಳಬೇಕು ಮನೆಯಲ್ಲಿ ಇದೆ ಅಂತ ಗೊತ್ತಿದ್ದಿದ್ರೆ ಮೊದಲೇ ತುಳಿದು ಸಾಯಿಸ್ಬಿಡ್ತಿದ್ವಿ ಸದ್ಯ ಒಳ್ಳೆ ಸಮಯಕ್ಕೆ ನಿಮ್ಮ ಬುದ್ಧಿಗಳೆಲ್ಲ ಗೊತ್ತಾಯ್ತು ಇಲ್ಲ ಅಂದಿದ್ರೆ ನಮ್ಮನ್ನೆಲ್ಲ ಸಾಯಿಸಿ ಒಂದೇ ಗುಂಡಿಲಿ ಮುಚ್ಚಿಬಿಡ್ತಿದ್ರಿ ಅನ್ಸುತ್ತಲ್ವಾ ಮಾತಂಗಿ ಒಳಗೆ ನಡಿ ನೋಡಿದ್ರಾ ನೋಡಿ ನಿಮ್ಮ ಮಾತನ್ನ ಕಾಲ್ ಕಸಕ್ಕಿಂತ ಕಡಿಯಾಗಿ ನೋಡ್ತಾ ಇದ್ದಾಳೆ ಒಳಗಡೆ ಬರಬೇಡ ಅಂದ್ರೆ ಹೇಗೆ ಬರ್ತಿದ್ದಾಳೆ ನೋಡಿ ಏಯ್ ನಿಂತ್ಕೊಳ್ಳೆ ಮನೆ ಒಳಗಡೆ ಕಾಲ್ ಇಡಬೇಡ ಅಂತ ಹೇಳಿದ್ರು ಬರ್ತಿದೀಯಲ್ಲ ಎಷ್ಟು ನಿನಗೆ ಮೊಂಡ ಧೈರ್ಯ ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ಕತ್ತಿ ಹಿಡಿದ ಆಚೆ ತಳ್ಳಿದ್ರೇನೆ ನಿನಗೆ ಬುದ್ಧಿ ಬರೋದು ರಣಿ ನೀನು ಯಾಕೆ ಬಾಯಿ ನೋ ಮಾಡ್ಕೊತೀಯ ನೋಡ ಮಾರ್ತಿ ನಿನ್ನ ನಡವಳಿಕೆ ನಮ್ಮೆಲ್ಲರಿಗೂ ತುಂಬಾ ಬೇಜಾರು ತಂದಿದೆ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ದೆ ಆದ್ರೆ ನೀನು ನಾನು ನಿಮ್ಮ ನಂಬಿಕೆನ ಹಾಳು ಮಾಡಿಲ್ಲ ಮಾವ ನಿಮ್ಮ ಮಾತನ್ನ ಮೀರಿ ಮನೆ ಒಳಗಡೆ ಬಂದಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅಶೋಕ್ ಅವ್ರನ್ನ ಸಾಯಿಸಬೇಕು ಅಂತ ನಾನು ಕರ್ಕೊಂಡು ಹೋಗಿದ್ದಿದ್ರೆ ಮತ್ತೆ ಅವ್ರನ್ನ ಜೀವಂತವಾಗಿ ಈ ಮನೆ ಒಳಗೆ ವಾಪಸ್ ಕರ್ಕೊಂಡು ಬರ್ತಿರಲಿಲ್ಲ ನನ್ನ ಗಂಡನ್ನ ನಾನೇ ಸಾಯಿಸ್ತೀನ ನಾನು ಈ ಮನೆ ಒಳಗೆ ಇರೋದು ನಿಮಗೆ ಯಾರಿಗೂ ಇಷ್ಟ ಇಲ್ಲ ಅನ್ನೋದಾದರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಆದರೆ ಹೋಗೋದಕ್ಕೆ ಮುಂಚೆ ನಾನು ನಿಮ್ಮೆಲ್ರಿಗೂ ಒಂದು ಸತ್ಯ ಹೇಳಬೇಕು ನಾನೇನಾದರೂ ಅಶೋಕ್ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಲಿಲ್ಲ ಅಂದಿದ್ರೆ ಅಶೋಕ್ ಅವ್ರು ಬದುಕ್ತಾ ಇರಲಿಲ್ಲ ಇನ್ನು ಸತ್ಯನ ಮುಚ್ಚಿಟ್ಟು ಪ್ರಯೋಜನ ಇಲ್ಲ ಇರೋ ವಿಷಯನ ಎಲ್ರಿಗೂ ಹೇಳಿಬಿಡ್ತೀನಿ ನೀವೇನು ಶಿಕ್ಷೆ ಬೇಕಾದರೂ ಕೊಡಿ ತಾಯಿ ತನ್ನ ಮಗುಗೋಸ್ಕರ ತನ್ನ ಹೊಟ್ಟೆಯಲ್ಲಿ ಒಂದು ಗೂಡು ಕಟ್ಕೋತಾಳೆ
ಒಂಬತ್ತು ತಿಂಗಳು ಅದರಲ್ಲಿಟ್ಟು ಸಾಕ್ತಾಳೆ. ಆ ಒಂಬತ್ತು ತಿಂಗಳು ಪ್ರತಿದಿನ ಅದರ ಜೊತೆಯಲ್ಲಿ ಮಾತಾಡ್ತಾಳೆ. ಸಾಯೋಷ್ಟು ನೋವಿದ್ರು ಅದನ್ನೆಲ್ಲ ತಡ್ಕೊಂಡು ಮಗುನ ಹೆರ್ತಾಳೆ. ಅಲ್ಲಿಗೆ ಅವಳ ಜೀವನ ಸಾರ್ಥಕ ಆಗೋದಿಲ್ಲ. ಆ ಮಗು ಮುಖ ನೋಡ್ತಾ ತನ್ನ ನೋವನ್ನೆಲ್ಲ ಮರಿತಾಳೆ. ಅಲ್ಲಿಂದ ತನ್ನ ಮಗು ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಟ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಆ ಮಗುಗೋಸ್ಕರ ತನ್ನ ಸರ್ವಸ್ವನ್ನು ತ್ಯಾಗ ಮಾಡ್ತಾಳೆ. ಅಂಥ ತಾಯಿಯಂದ್ರ ಸಾಲಲ್ಲಿ ನಾನು ಇದ್ದೀನಿ. ನಾನು ಹೆತ್ತ ಮಗ ನನ್ನ ಮಡ್ಲಲ್ಲಿ ಮಲಗಬೇಕು, ಸಂತೋಷದಿಂದ ಎದೆ ಹಾಲು ಉಣಿಸ್ಬೇಕು, ಲಾಲಿ ಹಾಡು ಆಡಬೇಕು ಅಂತ ತುಂಬ ಆಸೆಗಳನ್ನ ಇಟ್ಕೊಂಡಿದ್ದೆ. ಆದ್ರೆ ಆ ದೇವರು ಕೊನೆಗೂ ಆ ಭಾಗ್ಯ ನನಗೆ ಕೊಡ್ಲಿಲ್ಲ. ಮಗ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ಕಾಯ್ತಿದ್ ನನಗೆ, ಕೊನೆಗೂ ನನ್ನ ಚಿರುನ ನಾನು ಕಳ್ಕೊಂಡೆ. ಇವತ್ತಲ್ಲ ನಾಳೆ ಅಲ್ಲ ಇನ್ಯಾವತ್ತೂ ನನ್ನ ಮಗ ಬರೋದಿಲ್ಲ ಅಂತ ಗೊತ್ತಾದ್ಮೇಲೆ ಅವನ ನೆನಪಲ್ಲೇ ಹುಚ್ಚಿ ಆದೆ. ತೀಕ್ಷಣ ನನ್ನಿಂದನೇ ಅವನ್ ಸಾವಾಯ್ತಲ್ಲ ಅಂತ ಪಶ್ಚಾತ್ತಾಪ ಪಟ್ಟೆ. ಕೊನೆಗೆ ಅವನ್ ಸತ್ ಮೇಲೂ ಅವನ ಹತ್ರ ಮಾತಾಡ್ಬೋದು, ನಾನು ಮಾಡಿದ ತಪ್ಪಿಗೆ ಅವನ ಹತ್ರ ಕ್ಷಮೆ ಕೇಳ್ಬೋದು ಅನ್ನೋ ಒಂದು ದಿನ ಬರುತ್ತೆ. ಆ ದಿನ ಅವನ ಆತ್ಮ ಇರೋ ಜಾಗಕ್ಕೆ ನಾನು ಹೋದೆ. ಅವನ ಹತ್ರ ಹೋಗಿ ಮಾತಾಡ್ಕೊಂಡು ಬಂದ್ಮೇಲೆ ಅವನ ಹತ್ರ ಕ್ಷಮೆ ಕೇಳದ್ನಲ್ಲ ಅಂತ ಮನ್ಸಿಗೆ ಎಷ್ಟೋ ತೃಪ್ತಿ ಆಯ್ತು. ಅದಾದ್ಮೇಲೆ ಗೊತ್ತಾಯ್ತು ನಾನು ಹೋಗಿದ್ದು ಚಿರುನ ಮಾತಾಡ್ಸ್ಕೊಂಡು ಬರೋದಕ್ಕಲ್ಲ, ಅವನ ಆತ್ಮನ ಮನೆಗೆ ಕರ್ಕೊಂಡು ಬರೋದಕ್ಕೆ ಅಂತ. ಮನೆಗೆ ಬಂಚಿರು ಎಷ್ಟೇ ಹೇಳಿದ್ರು ವಾಪಸ್ ಹೋಗಲ್ಲ ಅಂತ ಹಠ ಮಾಡ್ದ. ನನಗ್ ಲಾಲಿ ಹಾಡು, ಕತೆ ಹೇಳು, ಕೈ ತುತ್ತು ತಿನ್ಸು ಅಂತ ನನ್ನ ಹತ್ರ ಗೋಗರ್ದ. ಬದುಕಿದ್ದಾಗಂತೂ ಅವನ ಜೊತೆ ಮಾತಾಡ್ಲಿಲ್ಲ, ಕೈ ತುತ್ತು ತಿನ್ಸ್ಲಿಲ್ಲ. ಈಗಲಾದ್ರೂ ನನ್ನ ಆಸೆ ಈಡೇರಿಸ್ಕೊಳ್ಳೋಣ ಅಂತ ಶ್ರಾದ್ದನ ನಿಲ್ಲಿಸ್ತೆ. ದಿನ ದಿನ ಅವನ ಜೊತೆ ಮಾತಾಡ್ತಾ ನನ್ನೊಳಗೆ ತಾಯಿ ತೃಪ್ತಿ ಪಡ್ತಾ ಹೋದ್ಲು. ಆಮೇಲೆ ಗೊತ್ತಾಯ್ತು ಅವನಿಗೆ ಚೈತ್ರ ಮೇಲೆ ಕೋಪ ಇದೆ ಅಂತ. ಅದನ್ನ ನೋಡಿ ನನಗೆ ಭಯ ಶುರುವಾಯಿತು. ಆಮೇಲೆ ಅವನನ್ನ ಮನೆಯಿಂದ ಹೊರಗಡೆ ಕಳ್ಸೋಣ ಅಂತ ಏನೇನೋ ಪ್ಲಾನ್ ಮಾಡಿದೆ. ಎಲ್ಲಾದ್ರಲ್ಲೂ ಸೋತೆ. ನನ್ನ ಕಾಲು ಮುರಿಯೋದಕ್ಕೆ
अशोक के कारण अंत अवन कोप और अपन मेल होयतु आमेले अवनु अशोक ओळगे सेरकोंडु चित्र हिंसे कोडोदक्के शुरु माडिद अष्टे अल्ल भवानी अदक्के मैयोळगे सेरकोंडु अशोक अवरिगे होडिद चैत्रनिगे चित्र हिंसे कोट्ट ಅವನಿಗೆ ನಾನು ಬಿಟ್ರೆ ಯಾರು ಬೇಕಾಗಿರಲಿಲ್ಲ ನಾನು ಕೂಡ ಯಾರ ಜೊತೆನೂ ಮಾತಾಡಬಾರದು ಅಂತ ವಾರ್ ಮಾಡಿದ್ದ ನಾನು ಅದರಿಂದ ಬೇಸತ್ತು ಹೋಗಿದ್ದೆ ಅಷ್ಟರಲ್ಲಿ ಆ ಮನೆಯಿಂದ ಈ ಮನೆಗೆ ಬಂದ್ವಿ ಇಲ್ಲೂ ಅವನ ನೆನಪು ನನ್ನನ್ನ ಕಿತ್ತು ಕಾಡೋದಕ್ಕೆ ಶುರು ಮಾಡ್ತು ಅವನ ಅಂತರ್ಪಿಶಾಚಿ ಆಗೋದಕ್ಕೆ ನಾನೇ ಕಾರಣ ಆಗೋಗ್ತೀನಿ ಅಂತ ಅವನಿಗೆ ಹೇಗಾದರೂ ಬುದ್ಧಿ ಹೇಳಿ ಇಲ್ಲೇ ಇರಿಸ್ಕೊಳ್ಳೋಣ ಅಂತ ವಾಪಸ್ ಕರ್ಕೊಂಡು ಬಂದೆ ಇಲ್ಲಿಗೆ ಬಂದ ಮೇಲೂ ಅವನು ನನ್ನ ಯಾವ ಮಾತು ಕೇಳ್ತಾ ಇರಲಿಲ್ಲ ಅವರ ಅಪ್ಪನ ಬಿಟ್ಟು ಹೋಗೋದಕ್ಕೂ ಇಷ್ಟ ಇರಲಿಲ್ಲ ಅಂದ್ರೆ ಇದು ಇದೇ ಮನೆಯಲ್ಲಿ ಇದ್ದಾನ ಹಾಗಾದ್ರೆ ಈಗಿಲ್ಲ ಅದಕ್ಕೆ ಅವನಿಗೆ ಮುಕ್ತಿ ಕೊಡಿಸಬೇಕು ಅಂತಾನೆ ಅಶೋಕ್ ಅವರನ್ನ ನಾನು ಹೊರಗಡೆ ಕರ್ಕೊಂಡು ಹೋಗಿದ್ದಿತ್ತು ಈ ವಿಷಯದಲ್ಲಿ ಮಾತಂಗಿ ತುಂಬಾ ಸಹಾಯ ಮಾಡಿದಳೆ ಇವಳಿಲ್ಲ ಅಂದಿದ್ರೆ ನಾವು ಅಶೋಕ್ ಅವರನ್ನ ಕಳ್ಕೊಂಡು ಬಿಡ್ತಿದ್ವಿ ಆರ್ತಿ ಏನಮ್ಮ ನೀನು ಇಷ್ಟೆಲ್ಲ ನಡೆದಿದ್ರು ನಮಗೆ ಯಾರಿಗೂ ವಿಷಯ ತಿಳಿಸದೆ ಎಲ್ಲ ನೋವನ್ನು ನೀನೊಬ್ಬಳೇ ಅನುಭವಿಸ್ತಾ ಇದೀಯ ಹೌದು ಮಾವ ನಾನು ದೊಡ್ಡ ತಪ್ಪು ಮಾಡಿದಿನಿ ನನ್ನನ್ನ ಶಿಕ್ಷಿಸ್ತಿರೋ ಕ್ಷಮಿಸ್ತಿರೋ ನಿಮಗೆ ಬಿಟ್ಟಿದ್ದು ಆದ್ರೆ ನಾನು ನನ್ನ ಮಗನ್ನ ಕಳ್ಕೊಂಡೆ ಅವನ ಸಾವಿಗೆ ನಾನೇ ಕಾರಣ ಅಂತ ತಪ್ಪು ತಿಳ್ಕೊಂಡೆ ಆದ್ರೆ ಸತ್ಯ ಬೇರೆನೇ ಇದೆ ಏನಕ್ಕೆ ಅದು ಸತ್ಯ ಚಿರು ಅಪಘಾತದಲ್ಲಿ ಸಾಯಲಿಲ್ಲ ಅವನನ್ನ ಬೇಕು ಅಂತಾನೆ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದು ನನ್ನ ಅಶೋಕ್ನ ಚಿರುನ ಚೈತ್ರನ ಆಕ್ಸಿಡೆಂಟ್ ಮಾಡಿ ಸಾಯಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಆರ್ತಿ ಏನಮ್ಮ ಹೇಳ್ತಿದ್ಯಾ ನೀನು ಹೌದು ಮಾವ ನಮ್ಮ ಕುಟುಂಬನ ಸರ್ವನಾಶ ಮಾಡೋದೇ ಅವರ ಗುರಿ ಅಂತೆ ಅದರಿಂದ ಅವರಿಗೆ ಏನು ಸಿಗುತ್ತೋ ಗೊತ್ತಿಲ್ಲ ಹೇಳಮ್ಮ ಆರ್ತಿ ಯಾರು ಆ ನೀಚ ಕೆಲಸ ಮಾಡಿರೋದು ಯಾರು ಅಂತ ಗೊತ್ತಿಲ್ಲ ಮಾವ ನಾನು ಹೇಳ್ತೀನಿ ನೀನಾ ಇವ್ರು ನೀವು ಅನ್ಕೊಂಡಿರೋ ತರ ಕೆಟ್ಟವರಲ್ಲ ಇವ್ರೆ ನಮ್ಮ ಅಶೋಕ್ ಪ್ರಾಣ ಕಾಪಾಡಿದ್ದು ಅದಷ್ಟೇ ಅಲ್ಲ ಮಾವ ಅವತ್ತು ಚಿರುವಿನ ಪ್ರಾಣಕ್ಕೆ ಕಂಟಕ ಇತ್ತು ಅದಕ್ಕೆ ಇವರು ಚಿರುನ ಕರ್ಕೊಂಡು ಹೋಗಿದ್ದಿದ್ದು ಆದ್ರೆ ನಾವೇ ಅದನ್ನ ತಪ್ಪಾಗಿ ತಿಳ್ಕೊಂಡ್ವಿ ಸ್ವಾಮಿ ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಡಿ ನಮಗೆ ಗೊತ್ತಾಗದೆ ದೊಡ್ಡ ತಪ್ಪು ನಡೆದಿದೆ ದಯಮಾಡಿ ಚಿರು ಸಾವಿಗೆ ಕಾರಣ ಯಾರು ಅನ್ನೋದನ್ನ ತಿಳಿಸಿದ್ರೆ ಅವರನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಚಿರುವಿನ ಸಾವಿಗೆ ಕಾರಣವಾಗಿದ್ದು ಬೇರೆ ಯಾರು ಅಲ್ಲ ನಿಮ್ಮ ಮನೆಯಲ್ಲಿರೋ ಹೆಂಗಸು ರಾಣಿ ಒಂದು ದಿನ ಚಿರು ನನ್ನ ಜೊತೆಲಿದ್ದರೆ ಅವನು ಸಾವಾಗ್ತಿರಲಿಲ್ಲ
ಅಂದಿನಿಂದ ಅವನು ಅತೃಪ್ತನಾಗಿ ಉಳಿದುಕೊಂಡ ಅದಕ್ಕೆಲ್ಲ ಮೂಲ ಕಾರಣ ಈ ಹೆಣ್ಣು ಅಷ್ಟೇ ಅಲ್ಲ ಚಿರುವನ್ನು ಅವನ ತಾಯಿಯಿಂದ ಬೇರ್ಪಡಿಸಲು ಹಾಗೂ ಅವನ ತಾಯಿಯ ಮೇಲೆ ದ್ವೇಷ ಹುಟ್ಟಲು ರಾಣಿಯೇ ಕಾರಣ ಆರತಿಯ ಮೇಲೆ ದ್ವೇಷ ಹುಟ್ಟುವ ಹಾಗೆ ತಲೆಯನ್ನು ಕೆಡಿಸಿ ದಿನ ಮಂತ್ರಿಸಿದ ಪುಡಿಯನ್ನು ಅವನಿಗೆ ಕುಡಿಸುತ್ತಿದ್ದಳು ಅಷ್ಟೇ ಅಲ್ಲ ಮನೆಯಲ್ಲಿದ್ದುಕೊಂಡೇ ಅಶೋಕನನ್ನು ಸಾಯಿಸಲು ತಂತ್ರ ಪ್ರಯೋಗವೂ ನಡೆದಿತ್ತು ಅದಕ್ಕೂ ಈ ರಾಣಿಯೇ ಕಾರಣ ಈ ದಿನ ಅಶೋಕ ಮನೆಯಿಂದ ಹೊರಗೆ ಬಾರದೇ ಇದ್ದಿದ್ದರೆ ಇವತ್ತು ಮಧ್ಯರಾತ್ರಿ ಅವನ ಸಾವಾಗುತ್ತಿತ್ತು ಇಲ್ಲ ರೀ ಇಲ್ಲ ಇವನು ಹೇಳ್ತಾ ಇರೋದೆಲ್ಲ ಸುಳ್ಳು ಇವನ್ ಮಾತನ್ನ ನಂಬೇಡ್ರಿ ಇವನ್ ಮಾತನ್ನ ನಂಬೇಡಿ ನನ್ನ ನಾಲಿಗೆಯ ಮೇಲೆ ಶಿವನಿದ್ದಾನೆ ಸುಳ್ಳು ಹೇಳಿದರೆ ನಾಲಿಗೆಯೇ ಸೀಳಿ ಹೋಗುತ್ತದೆ ಸತ್ಯ ಹೇಳಲು ಬಂದಿದ್ದೇನೆ ಹೇಳಿದ್ದೇನೆ ಇನ್ನು ನಂಬುವುದು ಬಿಡುವುದು ನಿಮಗೆ ಬಿಟ್ಟಿದ್ದು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನನ್ನಲ್ಲಿ ಇಷ್ಟು ದುಷ್ಟತನ ತುಂಬಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಿಮ್ಮ ಮೇಲೆ ಕೋಪ ಇದ್ರು ನನಗಿಂತ ದೊಡ್ಡವರು ಅನ್ನೋ ಗೌರವ ಆಯ್ತು ಆ ಗೌರವ ಅನ್ನೋ ಪದಕ್ಕೆ ನಾಲಯಕ್ಕೆ ನೀವು ಅನ್ಯಾಯವಾಗಿ ನನ್ನ ತಮ್ಮನ ಮಗನೇ ಬಲಿ ತಗೊಂಡ್ಬಿಟ್ರಲ್ಲ ನೀವು ಯಾಕಮ್ಮ ನಿನ್ ಕೋಪನ ಚಿರು ಮೇಲೆ ತೋರಿಸ್ಬಿಟ್ಟೆ ಯಾಕಮ್ಮ ಚಿರನ್ ಕೊಂದ್ಬಿಟ್ಟೆ ಏನ್ ಮಾಡಿದ್ ನಮ್ಮ ಕಂದ ಏಯ್ ಸುಮ್ನೆ ನಿಂತ್ಕೊಳ್ರೆ ರೀ ರೀ ನಾನ್ ಹಾಗ್ ಮಾಡೋಳಲ್ಲ ರೀ ಅವ್ನ್ ಯಾರೋ ಕಾಡ್ ಮೇಡ್ ಓಡಾಡೋ ಅನಾಮಿಕನ್ ಮಾತ್ ನಂಬ್ತೀರಾ ನನ್ ಮಾತ್ ನಂಬ್ರಿ ನಾನ್ ಯಾವತ್ತೂ ಹಾಗೆ ಮಾಡೋಳಲ್ಲ ನನ್ನ ನಂಬ್ರಿ ರಾಣಿ ಈ ಮನೆಯಲ್ಲಿ ಆ ಘೋರಿ ಮಾತನ್ನ ಯಾರೇ ನಂಬಿದ್ರು ನಾನು ನಂಬೋದಿಲ್ವೇ ಥ್ಯಾಂಕ್ಸ್ ರೀ ನೀವಾದ್ರೂ ನಾನು ಅರ್ಥ ಮಾಡ್ಕೊಂಡ್ರಲ್ಲ ನನ್ನ ಹೆಂಡತಿ ಕಡೆ ನೀನು ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಇಷ್ಟು ವರ್ಷ ನಿನ್ನ ಜೊತೆ ಸಂಸಾರ ನಡೆಸಿರೋ ನಾನು ನಿನ್ನ ನೀಚತನ ಅರ್ಥ ಮಾಡ್ಕೊಳಕ್ಕಾಗಲ್ವೇನೆ ಅನ್ಯಾಯವಾಗಿ ತಾಯಿ ಮಗುನ ದೂರ ಮಾಡಿದ್ಯಲ್ಲೇ ಆ ಚುರುನ ಕೊಂದ ಹಾಕಿದ್ಯಲ್ಲೇ ಏಯ್ ಪಾಪಿ ಕಡೆ ನೀನು ನಿನ್ನ ಉಳಿಸಬಾರ್ದು ನೀನು ಭೂಮಿ ಮೇಲೆ ಬರ್ತಿರಬಾರ್ದು ಬಿಡಮ್ಮ ನೀನು ನಾನು ಇವಳನ್ನ ಕೊಂದು ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಇವಳನ್ನ ಮಾತ್ರ ಜೀವಂತ ಉಳಿಸ್ಬೋದಿಲ್ಲ ಏನಾದ್ರೂ ಆದ್ರೆ ಏನ್ ಗತಿ ಮಾವ ನೀವೇನಾದ್ರೂ ಜೈಲ್ ಕೊಟ್ಟೋದ್ರೆ ಈ ಮನೆ ಗತಿ ಏನ್ ಹೇಳಿ ಆರ್ತಿ ನಿನ್ಗೆ ಅರ್ಥ ಆಗೋದಿಲ್ಲಮ್ಮ
ಈ ಪಾಪಿಯಿಂದ ನಮ್ಮ ಮನೆ ನೆಮ್ಮದಿ ಹಾಳಾಗಿದೆ ಇಂತ ಕಟ್ಕಿನ ಕಟ್ಕೊಂಡು ಬಂದು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ತಹಳು ಈ ಮನೆಯಲ್ಲಿ ಇರಬಾರದು ಇರಬಾರದು ಕೃಪಾಕರ್ ಮೊದಲು ಪೊಲೀಸ್ಗೆ ಫೋನ್ ಮಾಡಿ ಮಾವಾ